25%ರಷ್ಟು ಡಿವಿಡೆಂಡ್ ವಿತರಿಸಿ ಬಸವೇಶ್ವರ ಸಹಕಾರಿಯ ಸದಸ್ಯರಿಗೆ ರಜತ ಮಹೋತ್ಸವದ ಬಂಪರ್ ಕೊಡುಗೆ ನೀಡಿದ ಅರುಣ್ ದಾದಾ ಕುಲಕರ್ಣಿ. ನಾನು ಕರೋಶಿ ಗ್ರಾಮದಲ್ಲಿ ಹುಟ್ಟಿದ್ದು, ಗ್ರಾಮಸ್ಥರು ಆರ್ಥಿಕವಾಗಿ ಸಬಲರಾಗುವ ಉದ್ದೇಶದಿಂದ ಎಲ್ಲರ ಸಹಕಾರ ಮತ್ತು ನಂಬಿಕೆಯಿಂದ ಗ್ರಾಮದಲ್ಲಿ ಸಂಸ್ಥೆಯನ್ನು ಆರಂಭಿಸಿದ್ದು, ಈಗ ಈ ಸಂಸ್ಥೆಯು ಉತ್ತಮ ಸ್ಥಿತಿಯಲ್ಲಿ ಇದ್ದು ತನ್ನಿಂದ ಬಡ ರೈತರಿಗೆ ಅನುಕೂಲವಾಗಿದ್ದು ನೆಮ್ಮದಿ ನೀಡಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಅರುಣ್ ದಾದಾ ಕುಲಕರ್ಣಿ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ಶ್ರೀ ಬಸವೇಶ್ವರ ಮಲ್ಟಿಪರ್ಪಸ್ ಕ್ರೆಡಿಟ್ ಸೊಸೈಟಿಯ ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಅವರು ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದ ಸಿಬ್ಬಂದಿ ಸಹಕಾರ ನೀಡಿದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದರು. ಚಿಕ್ಕೋಡಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಡ್ಗಿಮಠ್, ಶಾಸಕ ದುರ್ಯೋಧನ ಐಹೊಳೆ, ಜಗದೀಶ್ ಕೌಡ್ಗಿಮಠ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಜಯದೇ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಂದುವರಿದು ಮಾತನಾಡಿದ ಕುಲಕರ್ಣಿ, ಮುಂದೆಯೂ ಈ ಸಂಸ್ಥೆಗೆ ಇದೇ ರೀತಿಯ ಪ್ರೀತಿ ಸಹಕಾರ ಸಿಗಲಿ ಎಂದು ಹಾರೈಸಿದರು. ಈ ಮೆಂಬರ್ ಎಷ್ಟಿದಾವು? ಜವಳ ಜವಳ ಬಹಳಷ್ಟು ಮಂದಿ ಮೆಂಬರ್. ಪ್ರತಿಯೊಂದು ಮೆಂಬರ್ ಎಲ್ಲ ಲಾಭ ನಮ್ಮ ಸೊಸೈಟಿ ಒಂದು ಸಿಕ್ಕಿದ್ವಿ. ಈ ವರ್ಷದಿಂದ ನಮ್ಗೆ 10 ಲಕ್ಷ 11 ಲಕ್ಷ ರೂಪಾಯಿ ಫಾಯ್ದೆ ಆಗಿದೆ ಸೊಸೈಟಿ. ಖರೆ ಇದೆಲ್ಲ ಇದ್ದದ್ದು ಶ್ರೇಯ ಅಲ್ಲ, ನೀವೆಲ್ಲ ನಮ್ಮ ಕಂಪನಿನ ನಾನು ಹಿಂದೆ ಅನ್ನಿತ್ರಿ, ಇದನ್ನ ಶ್ರೇಯ. ನಾ ಏನು ನಾನು ಭಾಳ ನಿಮ್ಮ ಅನಿಸ್ತೀನಿ ವಿಶ್ವಾಸ ಮತ್ತು ಶ್ರದ್ಧಾ ಏನೈತಿ ಇದನ್ನ ನನಗೆ ಮುಂದೆ ಬರೋ ನನಗೆ ಶಕ್ತಿ ಆಗ್ತಾರೆ. ನನಗೆ ಯಾವುದೂ ಮತ್ತು 22 ವರ್ಷದೊಳಗೆ ಯಾವ ಡಯಟ್ ಆಗಲಿ ಯಾವ ಮನೆಯಿಂದ ಹುಟ್ಟಿಟ್ಟಿಂದಾಗಲಿ ದಾದಾ ಏನು ಮಾಡ್ತಾ ದ್ರೌಪ ಏನು ಮಾಡ್ತಾರೆ ಇಂಥ ವಿಶ್ವಾಸ. ಇದೊಂದು ಬಂಡವಾಳ ನಾನು ಕೊಟ್ಟ ದೇಶದ ನನಗೆ ಬಿಸ್ನೆಸ್ ಇಲ್ಲ, ನಾನು 20 ಎಕರೆ ಜಮೀನಿಲ್ಲ. ಖರೆ ದಾದಾ ಅಂದ್ರೆ ಒಂದು ಮನುಷ್ಯ ಇದು ಏನು ಉಪಾಧಿ ಏನಾದ್ರು ಸಿಕ್ಕದೆ ಕಳಿಸುವಾಗ ನಾನು ಸಣ್ಣಗಿದ್ದಾಗಿಂದ ನಾನು ಒಂದು ನಾ ಕಳಿಸಿದ್ರು ಇಲ್ಲಿ ಏನೇ ಮಾಡಬೇಕು ನನ್ನ ಹೆಸರು ಹಿಂದೆ ಹೋಗ್ಬೇಕಾದ್ರೆ ನಾನು ಇದೇ ಕಳಿಸ್ಕೊಂಡು ನನಗೆ ಹಿಂದೆ ನಡೆಸಬೇಕಾದ ಸೊಸೈಟಿ ಎಲ್ಲ ಮಂದಿ ನನ್ನ ಇದಾವೆ. ನನ್ನ ಹುಡುಗರಿಗೂ ಇಲ್ಲ ಹುಡುಗಾಗಲಿ ಎಲ್ಲ ಡೈರೆಕ್ಟ್ ಹುಡುಗಾಗಲಿ ಇವು ನನ್ನ ನೋಡ್ಬೋದು. ಇವರೇ ಈಗ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಸೊಸೈಟಿ ಕೊಡಬೇಕು ಮತ್ತು ನಾನು ಪ್ರಮಾಣಿತ ಸೊಸೈಟಿ ನಡೆಸೋ ಹಂಗಾದ್ರೆ ಸೊಸೈಟಿ ನಡೆಸಬೇಕು. ಶುಭದ ರೊಕ್ಕ ಮನೆಗಳು ರೊಕ್ಕ ಮಾಡಿಟ್ಟಿದ್ದೀವಿ ನಾವು ಈಗ ಕೋಟಿ ಗಂಟೆ ರೊಕ್ಕ ಆಯ್ತು ಸೊಸೈಟಿ ಅಷ್ಟವಷ್ಟ ಮಾಡೋ ಸೊಸೈಟಿ ನಿಲ್ಲೋದನ್ನ ನೀವು ಪ್ರಯತ್ನ ಹೇಳ್ತಾರೆ. ತಮ್ಮ ಸ್ವಾರ್ಥ ಬಿಟ್ಟು ಸೊಸೈಟಿ ನಡೆಸೋದ ಬಡವರ ಮಂದಿಗೆ ಮದ್ದತೆ ಹ್ಯಾಂಗೆ ಮಾಡ ಬಂದಿತ್ತು ಅದು ಪೇಲೆ ನೋಡಿ. ನೀವು ಶಿಕ್ಷಣ ಸಲುವಾಗಿ ಪೇಲೆ ಮದ್ದತ್ ಮಾಡಿ. ನಾ 8 ಮಂದಿ ಇಂಜಿನಿಯರ್ ಡಾಕ್ಟರ್ ಮಂದಿಗೆ ನಾನು ಅನೌನ್ಸ್ ಮಾಡಿದ ಕಮ್ಮಿ ರೇಟ್ದಾಗ ಕಮ್ಮಿ ಬಡ್ಡಿ ಆಗ ಅವ್ನಿಗೆ ಅಡ್ಮಿಷನ್ ಹೊಂದ್ಕೊಂಡೆ ಅವ್ನ ಕಡೆ ರೊಕ್ಕ ಇದ್ದಿಲ್ಲ. ನಾನು ನಿನ್ನೆ ಅಡ್ಮಿಷನ್ ಮಾಡ್ಕೊಂಡು ಬಾ ಎಲ್ಲ ಸ್ಟಾರ್ಟಿಂಗ್ ರೊಕ್ಕ ಮೇಲೆ ಐತಿ ನಾನು ಗೊತ್ತಲ್ಲ ಸ್ಟಾರ್ಟಿಂಗ್ ಮಾಡ. ಆ ಲಸಿಕೆ ನಮ್ಮ ಪುಣ್ಯ ಇಲ್ಲ ಅವ್ನಿಗೆ ಸ್ಕಾಲರ್ಶಿಪ್ ಸಿಗ್ತಾರೆ ಅವ್ನು ಮುಂದಿನ ಶಿಕ್ಷಣ ಎಲ್ಲ ಫ್ರೀ ಆಗ್ತದೆ. ಅವ್ನು ಬಂದು ಪ್ರತಿಯೊಂದು ಸಲ ಬರ್ತದೆ ನನಗೆ ಕಾಲ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಹೋಗಲು. ಇದು ಏನು ಸವಾಲು ಏನೈತಿಲ್ಲ, ಇದು ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ತೊಗೊಂಡು ಕೊಡ್ಬೇಕು ಇದು ಚಾರ್ ಕೊಡ್ಬೇಕು ಯಾರು ಮನಿ ನನಗೆ ಬಂದು ಕೊಡ್ತಿದ್ದೆ ಅದ ಇಷ್ಟು ಸಾಕ. ಇನ್ನು ಈ ವರ್ಷ ಕರೆಯಲ್ಲಿ 22ನೇ ವರ್ಷ 25 ವರ್ಷದಾಗ ಮಾಡಬೇಕಾಗಿತ್ತು. ನಾವು ಕರೆ ಕೊರೋನಾ ನಡೋ ಬರ್ತದೆ, ಕೊರೋನಾ ಸಲುವಾಗಿ ನಮ್ಗೇನು ಮಾಡೋಕ್ಕೆ ಬಂದಿಲ್ಲ. ಯಾವಾಗ ಮಾಡಿದ್ರು ಉತ್ಸವ ಯಾವಾಗ ಮಾಡಿದ್ರು ಪ್ರತಿಯೊಂದು ಮೀಟಿಂಗಿಂದ ಪಾಪ ಬೆಳವಣ ಮಂಜಿ ನಡೆಸಿ ಮಾಡೋಣ ಊಟ ಮಾಡೋಣ ಹೋಗಿ ಊಟ ಹೋಗೋಣ ಕರೆಯಲ್ಲಿ ತರಕಾರಿ ನೇಮ್ ಬರ್ತದೆ ನಮ್ಗೆ ಮಾಡೋಕ್ಕೆ ಬಂದಿಲ್ಲ. ಈ ವರ್ಷ ದೇಹ ದೇವ್ ನಿಮ್ಮೆಲ್ಲ ಪುಣ್ಯಲ್ಲಿ ನಿಮ್ಮೆಲ್ಲ ಆಶೀರ್ವಾದಲ್ಲೇ ಇದು ಪಕ್ಷ ಸಾಧನೆ ಮಾಡಿದ್ರು ನಾವು ಮತ್ತು 25 ವರ್ಷ ಆದ್ಕೊಳ್ಳೆ ಆಗಿತ್ತ ನಾನು ಎಲ್ಲ ಮೆಂಬರ್ಗಳಿಗೆ 25% ಡಿವಿಡೆಂಡ್ನ
ಇದೇ ಪ್ರಕಾರ ನನಗೆ ಏನು ಅನಿಸುತ್ತಾ ಎಲ್ಲರೂ ಏನು ಅಡ್ತೀನಿ ಇದ್ರೆ ಸಿಕ್ಕಿರಿ ಅಂದರೆ ಅಡ್ಚಿನದಾಗ ಹುಟ್ಟಿದ್ವಾಮಿಯೇ ಅಡ್ಚಿನದಾಗೆ ಅಂತ ಸಾಯುವಾಗಿ ಅಡ್ಚಿನದಾಗ ಸಾಯ್ತಾರೆ. ಅದಕ್ಕೆ ಸಿಕ್ಕಿರಿ ಸಲುವಾಗಿ ನಮ್ಮ ಸೊಸೈಟಿ ತೆಗೆದಿಲ್ಲ, ದೊಡ್ಡ ಸಾವುಕಾರ ಮಂದಿರ ಸಲುವಾಗಿ ತೆಗೆದಿಲ್ಲ, ದೊಡ್ಡ ಸಾವುಕಾರ ಮಂದಿರ ಎಫ್ಡಿ ಬಿ ನಾವು ಹತ್ತರ ಲಕ್ಷಗಳು ತೊಗೊಂಡು ಬಂದಾಗ ಮಾಡಿ ಅದನ್ನು ಬಿಡಿ ಇಟ್ಕೊಂಡು ನೀವು ಏನು ಮಾಡಿ ಕೊಟ್ಟು ಕೊಡ್ರಿ ಅದು ಅಂದ್ರೆ ಸುತ್ತ ನಾ ಎಲ್ಲ ನಮ್ಮ ಮೆಂಬರ್ ಬಂದಿದ್ದೆ ಅಂತ ನಾವು ತೊಗೊಂಡು ಯಾಕಂದ್ರೆ ನಾ ಡಿಪಾಸಿಟ್ ಅವ್ರು ತೊಗೊಂಡಿ ಅಂದ್ರೆ ಕಪ್ಸೋದೇನು ಯಾರಿಗೆ ಕೊಡೋದು ಇಲ್ಲ, ಇಂಡಸ್ಟ್ರಿ ಇಲ್ಲ ಏನಿಲ್ಲ ಏನಿಲ್ಲ ಎಲ್ಲಿ ನಾಳೆ ಕೂಡೋದಂದ್ರೆ ಯಾರು ಮಾಡೋದು ಸೊಸೈಟಿ ಗತಿ ಏನದು. ಅದಕ್ಕೆ ಅರ್ಥ ನಾನು ನಾನು ಏನು ಹದಾರು ಭಾಳಷ್ಟು ಮಂದಿ ಐತಿ, ಭಾಳಷ್ಟು ಮಂದಿ ಬಡವ್ರ ಮಂದಿ ಇದ್ದಾರು, ಎಲ್ಲರೂ ಮಂದಿ ಈಗ ನಮ್ಮಲ್ಲಿ ಆಗಿದೆ ನನ್ನ ನನಗರೇ ಆಗಿ ಸರ್ಕಾರ ಕೂಡೈತಿ. ನಮಗೆ ಹೋಗ್ಬಿಟ್ಟಿದಾಗೆಲ್ಲ ಮೆಂಬರ್ಗಳು ಡೈರೆಕ್ಟ್ಗಳು ಸುತ್ತ ನನ್ನ ಮಾತು ಬೀರೋದಿಲ್ಲ, ಮತ್ತು ಕರೆ ಆದರೆ ನನ್ನ ಬಲಗೇ ಆದರೆ ನನ್ನದು ಮುಂದೆ ದುಡ್ಡಾಗಿ ಹಾಯ್ ಅವನ್ನು ಪಶ್ಚಿಮ ರೂಪಾಯಿತು ಶುಭಿನ ಮತ್ತು ನಾ ಮತ್ತು ಅವ ತಿರುಗಾಡ್ತಿದ್ದು ರಿಜಿಸ್ಟರ್ ಕಚೇರಿ ಆ ಪೇಪರ ಯಾವ ಪೇಪರ ಆ ಡಾಕ್ಯುಮೆಂಟ ಯಾರು ಇದ್ದೀವಿ ನಾವು ಇಬ್ಬರೇ ಬಂದಿದ್ದೀವಿ ಆ 500 ರೂಪಾಯಿ ಪಗಾರ ಪೈಲ 500 ರೂಪಾಯಿ ಕೊಟ್ಟಿದ್ದೆ ನಾನು ನನಗೆ ಅನಿಸ್ತದೆ. ಅಂದರೆ ನಾ ಹೇಳೋದು ಖರ್ಚು ಏನಂದರೆ ನನ್ನ ಜೊತೆ ನನ್ನ ಏನು ಏನಾಗಿ ಡೆವಲಪ್ಮೆಂಟ್ ಆಗ್ಯದ ಹತ್ತಿರದಾಗ ಜವಳ ಜವಳ 50% ಪಾರ್ಟಿಸಿಪೇಟ್ ಇದು ದಾದಾಂದ ಮಾತು ಇರೋದಿಲ್ಲ. ನಾ ಹೇಳಿದ ಫೋನ್ನಾಗ ಮಾಡಿದ್ರೆ ತಾಸುಗಳು ಬಂದು ಫೋನ್ ಮಾಡ್ತೀನಿ ದಾದಾ ನೀವು ಹೇಳಿದ್ ಮಾಡಿದ್ದೀನಿ ಹಿಂಗೆ ಸ್ಟಾಫ್ ಸಿಕ್ಕಿದ್ದೇನ ಇದೆಲ್ಲ ನಾ ಹೊರಗೆ ನಡೆ ಇಲ್ಲ ನಾ ಚುಕ್ಕಡಿಯಾಗ ಸೊಸೈಟಿ ಕಳಿಸಾಗ ಕೋಟಗಟ್ಟೆ ಮಾಡಿದಾಗ ತಮ್ಮ ಸೊಸೈಟಾಗ ನಿಂತು ಯಾತ ಕಾಲು ಹೋಗಿ ನನ್ನ ಜೊತೆ ಏನಾದ್ರು ನಾ ಸೊಸೈಟಿಗೆ ಅಲ್ಲಿನೇ ಬಂದಿದ್ದೆ ಎಲ್ಲ ಪ್ರತಿಷ್ಠೆ ಮಾಡ್ತಾ ಇನ್ನೂ ಮಾಡಲಿ ಮತ್ತು ನನಗೆ ನಾವು ಹುಟ್ಟ ಹಾಕೋದ್ರೆ ನಾನು ಸರ್ಕಾರ ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಆಶೀರ್ವಾದ ತಗೊಳ್ಳಿ. ಇನ್ನು ಮುಂದೆ ಮುಂದೆ ಹಿಂಗೆ ಇಷ್ಟು ವಿಶ್ವಾಸ ಮತ್ತು ಆಶೀರ್ವಾದ ನನ್ನ ಮ್ಯಾಗೆ ಇಲ್ಲ ಅಂತ ಕಳ್ಕೊಳ್ಳಿ. ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ, ಅರುಣ್ ದಾದಾ ಕುಲಕರ್ಣಿ ಅವರು ಗ್ರಾಮದ ಎಲ್ಲ ಸಹಕಾರಿ ಸಂಘಗಳಿಗೆ ಮಾದರಿಯಾಗಿದ್ದು ಪ್ರಾಮಾಣಿಕ ಮತ್ತು ಪಾರದರ್ಶಕ ನಿರ್ವಹಣೆಯಾದರೆ ಸಂಸ್ಥೆಗಳು ಉತ್ತಮವಾಗಿ ನಡೆಯುತ್ತವೆ ಎನ್ನುವುದಕ್ಕೆ ಉದಾಹರಣೆಗೆ ಈ ಸಂಸ್ಥೆ ಎಂದರು. ಹಾಗೂ ಈ ಸಂಸ್ಥೆಯು ಶತಮಾನೋತ್ಸವವನ್ನು ಆಚರಿಸಲಿ ಎಂದು ಅವರು ಆಶಿಸಿದರು. ಅದಕ್ಕೆ ನಮ್ಮ ಏನಾಗ್ತದೆ ಏನು ದಾದಾ ಪರಿವರ್ತನೆ ಆಗಿ ಅವ್ರು ಏನಾದರೂ ಬಗ್ಗೆ ಹಚ್ಚಾಗ್ತದ ಅದಕ್ಕೆ ಏನು ಕಡಿಮೆ ಮಾಡಬೇಕಂದಾಗ ಅವರು ಸಹಿತ ಸಲಹವನ್ನು ಕೇಳಿ ಆಗಿನ ಸರ್ಕಾರನೇ ಈಗಿನ ಸಹಿತ ಈಗಿನ ಪಡೆದ ಸಲಹೆ ಕೇಳಿದಾಗ ಅವ್ರನ್ನ ಕೌಡಶಲ್ಲಿ ಒಂದು ಸಂಸ್ಥೆ ಮಾಡಂದಾಗ ದಾದಾಗಳು ಮುಂದೆ ಬಂದು ಒಂದು ಸಂಸ್ಥೆಯನ್ನು ಹುಟ್ಟಾಗಿದೆ. ದಾದಾಗಳು ಯಾವುದೋ ಪಕ್ಷಕ್ಕೆ ಸೀಮಿತಿಲ್ಲ, ಯಾವ ಜಾತಿಗೆ ಸೀಮಿತಿಲ್ಲ, ಅವರೆಲ್ಲರೂ ಕೂಡಿ ಪ್ರಾಮಾಣಿಕರು ಕಡೋಶಿ ಒಂದು ಸಂಸ್ಥೆ ಮಾಡಿದ ಒಳ್ಳೆಯ ಆಗ್ತದ ಅಂತ ಮತ್ತನ್ನು ಅವರು ಹುಟ್ಟಾಕಿ ನಂತರ ಸಂಸ್ಥೆ ಒಂದು ಸಣ್ಣ ಮನೆಯಲ್ಲಿ ಚಾಲುವಾಗಿ ಇವತ್ತು 27 ವರ್ಷಗಳನ್ನು ಕಳೆದು ಅದು ಬಿಸಿಯಿಂದ ಸಂಸ್ಥೆ ಬಂತು. ಸಂಸ್ಥೆಯಿಂದ ಸ್ವಂತ ಒಂದು ಜಾಗ ತಗೊಂಡು ಜಾಗ ತಗೊಂಡ ನಂತರ ಒಂದು ಬಿಲ್ಡಿಂಗ್ ಕಟ್ಟಿದ್ರು. ಬಿಲ್ಡಿಂಗ್ ಅಂದರೆ ಸೇರ್ತಿ ಇಲ್ಲಿಗೆ 27 ವರ್ಷ ಬಂದು ಇದಕ್ಕೆ ದಾದಾಗೋಯ್ ಅವರೆಲ್ಲ ಊರಿನ ಎಲ್ಲರ ವ್ಯಕ್ತಿಯಿಂದ ಅವ್ರಿಗೆ ಧನ್ಯವಾದಗಳು ಸೇರ್ತಾರೆ. ಅದೊಂದು ದಾದಾಗಳು ಒಂದು ಸ್ವಭಾವ ನೇರವಾಗಿ ಬಂದ ನೇರವಾಗಿ ಮಾತಾಡ ಯಾವುದೂ ಈ ಸ್ವಭಾವ ಯಾವುದೂ ಸೇರಿ ಇಲೆಕ್ಷನ್ ಬಂದರೆ ನನಗೆ ಏನು ಹೇಳಬೇಕು ಸಾಲ ಬಂದಾಗ ಏನು ಬರೋಬ್ಬರ ಕೊಡ್ತೀಯಲ್ಲೋ ಸರಿಯಾಗಿ ತುಂಬುತ್ತಿಲ್ಲೋ ಇದನ್ನು ನೋಡ್ತಿದ್ರು. ಇದಕ್ಕೆಲ್ಲರೂ ಸೇರ್ತಿ ಹಿಂಬಾಲಾಗಿ ಗೋವಿ ಜೋಕಾಲೆ ಅವ್ರನ್ನ ಪ್ರತಿ ನಾವು ನೋಡ್ತೀವಿ. ನಮ್ಮ ಊರಾಗ ಅತಿ ಹೆಚ್ಚಿನ ಒತ್ತಡ ಕೆಲಸ ಯಾರು ಮಾಡ್ತಿದ್ರೆ ಅವನು ಮಾಡ್ತಾನೆ. ನಾವು ಮುಂಜಾನೆ ಹೊಲಕ್ಕೆ ಹೋಗುತ್ತೇವೆ ನೋಡ್ತೀನಿ ಅಲ್ಲಿ ಹೊಲ್ದಾಗ ಕೆಲಸ ಮಾಡ್ತಾನೆ. ಮಧ್ಯಾಹ್ನದಾಗ 11 ಗಂಟೆಗೆ ಬಂದೋಡು ಮತ್ತೆ ಇಲ್ಲಿ ಕರೆಕ್ಟ್ ಇರ್ತಾನೆ. ಮತ್ತೆ ಸಾಯಂಕಾಲ 6 ಗಂಟೆಗೆ ಎಲ್ಲ ಹೊಲಕ್ಕೆ ಹೋಗ್ತೀನಿ ಅಂದ್ರೆ ಇವತ್ತಿನ ಜನ 25 ವರ್ಷದ ಹಿಂದಿನ ಇಲ್ಲಿವರೆಗೆ ಸಹಿತ ಅದು ಒಬ್ಬರು ಪ್ರಯತ್ನ ಮಾಡಿದ್ರೆ ಅಥವಾ ಒಬ್ಬರು ವಿಶ್ವಾಸ ಮನುಷ್ಯ ಹೇಗೆ ಬೆಳೆಯುತ್ತಾನೆ ಒಬ್ಬ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಿ ಒಂದು ಒಳ್ಳೆಯ ಅವ್ರ ಮಕ್ಕಳ ಸಿಕ್ಕು ಒಳ್ಳೆ ಶಿಕ್ಷಣ ಕೊಡುವಂತಹ ವ್ಯವಸ್ಥೆಯಲ್ಲಿ ಪೂರ್ಣ ಪಾಲುಗಾರಿ ಆಗಿದ್ರೆ ಅದಂತ ಉತ್ತಮವರು ಅನ್ನುವಂಥ ಮಕ್ಕಳ ಸಿಕ್ಕ ಹೇಳಬೇಕಾಗಿ. ಇದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಒಂದು ಸರ್ಕಾರ ಒಂದು ಒಳ್ಳೆಯ ರೀತಿಯಿಂದ ನಡೆದ್ರೆ 16 ಸಂಸ್ಥೆಗಳು ಸಹಿತ ಒಳ್ಳೆಯವ್ರು ನಡೀತಾವ ಅನ್ನುವಂಥ ಮಾತಾಡಿದೆ. ಇವತ್ತು ಕರೋಶಿಯ
ಬಿಜೆಪಿ ಸೇರ್ಬೋದು. ನಾವು ಯಾಕೆ ದಾದಾವಳಿಗೆ ನಾವು ಮಾಡಬಾರ್ದು, ದಾದಾವಳಿ ಅದನ್ನ ಮಾಡ್ತೀವಿ, ನಾ ಯಾಕೆ ಮಾಡಬಾರ್ದು? ನಾನು ಸಹಿತ ಹೆಚ್ಚಿಗೆ ನಮಗೆ ತಗೊಂಡು ಹೆಚ್ಚಿನ ಡಿಪಾಸಿಟ್ಗಳನ್ನು ಸಹಿತ ಇಟ್ಕೊಂಡು ನಾವು ಸಹಿತ ಸರಿ ಸಮಾನಾಗಿ ಈ ಸಮಸ್ಯೆ ಜೊತೆ ಹೂಣು ಅನ್ನೋಂಥ ಒಂದು ಮನೋಭಾವ ಇಟ್ಕೊಂಡು ನಾವು ಅದನ್ನು ಪ್ರಾರಂಭ ಆಗಿದ್ದೀವಿ. ಆಗ ದಾದಾವಳಿ ನಾನೊಂದು ವಿಷಯ ಕೇಳ್ಬಿಟ್ಟು ನಿಮ್ಮ ಬಾರಿ ಏನು ಮಾಡ್ತೀನಿ, ದೇಹ ಇದ್ದೀನಿ ಇವಾಗ ವಸೂಲಿ ಮಾಡ್ತೀನಿ, ನಮಗೆ ನಿನ್ನ ಕೆಲಸ ಬರಲು ಅನ್ನೋಂಥ ಮಾತಾಡ್ತೀನಿ. ಆ ಸಹಿತ ನಮ್ಮ ಸರ್ಕಾರಕ್ಕೆ ನಾವು ಮೂರು ಮಂದಿ ನಾವು ಮೆಚ್ಚಬೇಕಾಗಿ ನಮ್ಮ ಇಡೀ ನಮ್ಮ ಎಲ್ಲರ ಕರೋಶಿಯಲ್ಲಿ ಯಾರೂ ಒಬ್ಬರು ಬೋರ್ಡ್ ಮಾಡಬೇಕು, ಬೋರ್ಡ್ ಆಗಬೇಕು, ಬಡ್ಡಿ ತುಂಬಬೇಕು, ಒಬ್ಬ ವ್ಯಕ್ತಿ ಸಹಿತ ಇಲ್ಲಿವರೆಗೆ ನಮ್ಮಲ್ಲಿ ಯಾರೂ ಹೇಳಿಲ್ಲ. ಮಗಳು ಶ್ರೀಮತಿ ರೂಪಾಲಿ ರೋಹಿತ್ ಜೋಶಿ ಮಾತನಾಡಿ, ನನ್ನ ತಂದೆ ಈ ಸಂಸ್ಥೆಯನ್ನು ಉದಾತ್ತ ಉದ್ದೇಶದಿಂದ ಪ್ರಾರಂಭಿಸಿದರು, ಎಲ್ಲರ ಸಹಕಾರದಿಂದ ಇಂದು ಸಂಸ್ಥೆಯು ಪ್ರಗತಿಯಲ್ಲಿದೆ ಎಂದರು. ಬಸವೇಶ್ವರ ಮಂಡಿಬರ್ಬ ಸೊಸೈಟಿ 28 ವರ್ಷ ಪೂರ್ಣ ಝಾಲಿ, ತ್ಯಾಸಾಠಿ ತುಮಚ್ಯಾ ಸರ್ವಾಂಚೆ ಮನಾಪಾಸೂನ್ ಅಭಿನಂದನ. ಸೊಸೈಟಿಚ್ಯಾ ಸ್ಥಾಪನೆಚ್ಯಾ ಕಾಳಾಪಾಸೂನ್ ತೆ ಆಜಪರ್ಯಂತಚಾ ಪ್ರವಾಸ ಆಮಿ ಖೂಪ ಜವಳೂನ್ ಪಾಹಿಲಾ ಆಹೆ. ಮಾಝೆ ವಡೀಲ್ आणि तुमचे श्री अरुणदादा करोशीकर यांनी एका उदात्त हेतूने या सोसायटीची सुरुवात केली, पण ते या प्रवासात एकटे नव्हते. तुम्हा सर्वांची खंबीर साथ त्यांना लाभली आणि ती वेळोवेळी मिळत गेली आणि म्हणूनच आपण हा 28 वर्षाचा टप्पा एकत्रितपणे गाठला आहे. ज्या हेतूने ही संस्था सुरू केली ती आज पूर्ण होताना बघून खूप आनंद होत आहे. आपल्या सगळ्यांच्या कष्टाचं चीज होताना खूप समाधान होत आहे. आज ही सोसायटी समाजातल्या सगळ्या स्तरातल्या लोकांना मदत करताना बघून खूप अभिमान वाटतो. माझे वडील आणि तुम्ही सगळ्यांनी लावलेल्या या रोपाचं वटवृक्षात रूपांतर झालेलं बघून खूप समाधान आणि आनंद मिळतो. आणि माझ्याकडून आणि आम्हा सर्वांकडून या संस्थेसाठी पुढच्या प्रवासासाठी खूप खूप शुभेच्छा आणि ईश्वराला. ಈ ಸಂದರ್ಭದಲ್ಲಿ ಅಳಿಯ ರೋಹಿತ್ ಜೋಶಿ, ಉಪಾಧ್ಯಕ್ಷ ಅಶ್ಫಾಕ್ ಅಹಮದ್ ಮಕಾಂದಾರ್, ವಿಶ್ವನಾಥ್ ಶೆಂಡೂರೆ, ವಿಜಯಕುಮಾರ್ ಕೋಟಿವಾಲೆ, ವರ್ಧಮಾನ್ ಸದಲ್ಗೆ, ವಿಠಲ್ ಜಾಧವ್, ಮುಸ್ತಫ್ ಪಟೇಲ್, ಬಾಬು ತೊಡಲಿ, ಮಾರುತಿ ಕಾಟ್ಕರ್, ಸತಾಪ್ ಮಡಿವಾಳ್, ಬಸವರಾಜ್ ಹಳಿಜೋಳೆ, ವಸಂತ್ ಕುರಬರ್, ವಿಮಲ್ ಕೋಟೆ, ಸೇವೆ ಸಂಸ್ಥೆಯ ನಿರ್ದೇಶಕ ಮಂಡಳ, ಸಂಸ್ಥೆಯ ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. 2012 ಸಾಲಿ ಜೇವನ ಮಧ್ಯೆ ಲಗ್ನ ಠರಲ ತೇವಾ ಅರುಣದಾದಾ ಕರೋಶಿಕರಂಚೆ ಶೇತ್ಕರಿ ಎವಡಿಸ್ ಓಳಖ ಮಲಾ ಮಾಹಿತಿ ಹೋತಿ. ನಂತರ ಲಗ್ನ ಝಾಲ್ಯಾನಂತರ ಜಸಜಸೆ ಗಾವಕ್ಕೆ ಯಾಯ ಲಾಗಲೋ ತಸಾ ತ್ಯಾಂಚಾ ಲೋಕಸಂಗ್ರಹ ಬಗೂನ್ ಅಭಿಮಾನ ವಾಟಾಯ ಲಾಗಲ. ಆಣಿ ನಂತರ ಜೇವಾ ಕರೋಶಿ ಗಾವಕ್ಕೆ ಯೇವುನ್ ಸೊಸೈಟಿ पाय ठेवला आणि लोकसंग्रह बघितलास आणि लोक मदत करायची त्यांची इच्छा बघितल्यावर ऊर अभिमानाने भरून आला. आणि त्या काळात तेव्हा कळलं की अरुणदादा कृषीकरी काय नुसते शेतकरी नाही, हे काय साधं व्यक्तिमत्व नाहीये, हे या पंचकृषीतलं खूप मोठं व्यक्तिमत्व आहे आणि ते माझे साथ आहे त्याचा मला खूप सारखा अभिमान आहे. आज ही आपली सोसायटी या टप्प्यावर येऊन पोहोचली आहे. ते फक्त दादा एकटेच होते म्हणून नाही, तुम्ही सगळेच होता. जसं रुपाली म्हणते, तुम्ही सगळे त्यांच्या पाठीशी उभे होता आणि आशा करतो की असंच पुढे सगळे एकत्र पुढे जात राहू. आणि 50 वर्षी मी इथं उभा राहून कन्नड बोलू शकेल. परत एकदा सगळ्यांना खूप खूप शुभेच्छा आणि ईश्वरच्या प्रार्थना की असंच आपण उत्तरोत्तर आणखी मोठी सोसायटी ची प्रगती होताना पाहू आणि पुन्हा शुभेच्छा राहू. तुम्हाला सर्वांना शुभेच्छा.